ಉದ್ಯಮಪಟ್ಟಣ ಚಲೋ ಇದೆ, ಭದ್ರತೆ ಎಲ್ಲ ಹೇಗಿದೆ, ಏನಾಗಿದೆ? ಅಲ್ಲ, ಈಗೇನು ಒಂದು ಎರಡು ಸಂಘಟನೆಗಳು ಶ್ರೀರಂಗಪಟ್ಟಣ ಚಲೋ ಅಂತ ಒಂದು ಕರೆ ಕೊಟ್ಟಿದ್ವು. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ತಾಲೂಕು ಆಡಳಿತ ನಿಷೇಧಾಜ್ಞೆ ಜಾರಿ ಮಾಡಿದೆ. ನಿನ್ನೆ ಸಂಜೆಯಿಂದನೇ ನಿಷೇಧ ಜಾರಿಯಲ್ಲಿದ್ದು, ಆ ನಿಷೇಧಾಜ್ಞೆ ಆದೇಶದ ಪ್ರಕಾರ ಯಾವುದೇ ರೀತಿಯಾದ ಮೆರವಣಿಗೆಗೆ, ಪ್ರತಿಭಟನೆಗೆ, ರ್ಯಾಲಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಅದನ್ನು ನಾವು ಚಾಚು ತಪ್ಪದೆ ಲೆಟರ್ ಅಂಡ್ ಸ್ಪಿರಿಟಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಬಂದೋಬಸ್ತನ್ನ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಸಫಿಷಿಯಂಟ್ ಆಗಿ ಮೆನ್ನು ಮತ್ತು ರಿಸೋರ್ಸ್ನ ನಾವು ಡಿಪ್ಲಾಯ್ ಮಾಡಿಕೊಂಡು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಲಿ ಅಥವಾ ನಿಷೇಧಾಜ್ಞೆನ ಯಾರು ಉಲ್ಲಂಘನೆ ಮಾಡದ ರೀತಿಯಲ್ಲಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮಸೀದಿನ ಎಷ್ಟು ರೋಡ್ಗಳು ಕನೆಕ್ಟ್ ಆಗ್ತವೆ ಸರ್? ಎಷ್ಟು ರಸ್ತೆಗಳು ಕನೆಕ್ಟ್ ಆಗ್ತವೆ? ಅಲ್ಲಿ ಏನಾದ್ರು ಭದ್ರತೆ ಯಾವ ತರ ಇದೆ? ಅಲ್ಲ, ಈಗ ಮಸೀದಿ ಸುತ್ತಮುತ್ತ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮಸೀದಿಗೆ ಏನು ಅಪ್ರೋಚ್ ರೋಡ್ಸ್ ಇದಾವೆ ಮತ್ತೊಂದನ್ನು ನಾವು ಎಲ್ಲ ಎನ್ಶೂರ್ ಮಾಡ್ಕೊಂಡಿದ್ದೀವಿ, ಯಾರು ಇಲ್ಲಿ ಬರದೇ ಇರೋ ಹಾಗೆ, ಅದು ಏನು ಅಹಿತಕರ ಘಟನೆಗಳನ್ನು ನಡೆದೇ ಇರೋ ಹಾಗೆ ಎಲ್ಲ ರಸ್ತೆಗಳನ್ನು ನಾವು ಬಂದ್ ಮಾಡಿ, ಮತ್ತೆ ಯಾರು ಇಲ್ಲಿ ಬಂದು ಇಶ್ಯೂ ಮಾಡಬಾರ್ದು, ಮತ್ತೆ ಏನು ನಿಷೇಧಾಜ್ಞೆ ಆದೇಶ ಇದೆ ಆ ನಿಷೇಧಾಜ್ಞೆ ನಾವು ಉಲ್ಲಂಘನೆ ಕೂಡ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಏನು ಬಂದೋಬಸ್ತ್ ನಾವು ಮಾಡ್ಕೋಬೇಕು ಅದನ್ನು ನಾವು ಮಾಡ್ಕೊಂಡಿದ್ದೀವಿ. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ನಿಷೇಧಾಜ್ಞೆ ಜಾರಿ ಇದೆ, ಅದಕ್ಕೆ ಯಾರಿಗೂ ಪರ್ಮಿಷನ್ ಇರೋದಿಲ್ಲ. ಅಲ್ಲ, ಅವ್ರು ಬಂದಾಗ ಮಾಡೇ ಮಾಡ್ತೀವಿ. ಯಾರಾದರೂ ಅದನ್ನ ಏನಾದರೂ ಉಲ್ಲಂಘನೆ ಆಯ್ತು ಅಂದ್ರೆ ಉಲ್ಲಂಘನೆ ಆಗಂತ ಸಂದರ್ಭದಲ್ಲಿ ಏನು ಕಾನೂನು ರೀತಿ ನಾವು ಕ್ರಮ ತಗೋಬೇಕು ಅದನ್ನ ನಾವು ಖಂಡಿತ ತಗೋತೀವಿ. ಅನುಮತಿ ಕೋರಿ ಮನವಿ ಏನ್ ಸಲ್ಲಿಸಿದ್ರು ಅದನ್ನ ನಾವು ತಹಶೀಲ್ದಾರರಿಗೆ ಫಾರ್ವರ್ಡ್ ಮಾಡಿದ್ವಿ. ಆ ಆದೇಶ ಆಧಾರದ ಮೇಲೆ ತಹಶೀಲ್ದಾರ್ ಅವರು ಒಂದು ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ನಿಷೇಧಾಜ್ಞೆ ಜಾರಿ ಮಾಡಿರೋ ಅರ್ಥ ಏನಂದ್ರೆ ಅನುಮತಿ ಇಲ್ಲ ಅಂತಾನೆ ಅರ್ಥ. ಹಾಗಾಗಿ ನಿಷೇಧಾಜ್ಞೆ ಜಾರಿಯಲ್ಲಿದೆ, ಅನುಮತಿ ಇರೋದಿಲ್ಲ. ಯಾರಾದರೂ ಅನುಮತಿ ಏನು ನಿಷೇಧಾಜ್ಞೆಯನ್ನು ಉಲ್ಲಂಘನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಅವ್ರ ವಿರುದ್ಧ ಏನು ಕಾನೂನು ಕ್ರಮ ಆಗಬೇಕು ಅದನ್ನು ನಾವು ಜರುಗಿಸ್ತೀವಿ. ಅಲ್ಲ, ಈಗ ಮನವಿಯನ್ನು ಅವ್ರು ಕೊಟ್ಟಿರೋದು ಡಿ ಸಿ ಆಫೀಸ್ಗೆ, ಡಿ ಸಿ ಆಫೀಸಿಂದ ASIಗೆ ಅದು ಫಾರ್ವರ್ಡ್ ಆಗಿದೆ. ಅವರು ನೀವು ಅಲ್ಲಿ ಕೇಳಿಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.